ನಮಸ್ಕಾರ, ನಾನು ಶ್ರೀವತ್ಸ, ರಂಗಕರ್ಮಿ, ಪತ್ರಕರ್ತ. ಸ್ನೇಹಿತರೆ, ಹಿಂದೂ ಧರ್ಮದ ರಕ್ಷಣೆ ಆಗಬೇಕಾದರೆ ರಾಜಕೀಯ ಅಧಿಕಾರ ಬಹಳ ಇಂಪಾರ್ಟೆಂಟ್. ಇಲ್ಲಾಂದರೆ ಹಿಂದೂ ಸಮಾಜ ಏನೆಲ್ಲ ಸಮಸ್ಯೆ ಎದುರಿಸಬಹುದು. ಅದಕ್ಕೆ ಉತ್ತಮ ಉದಾಹರಣೆ ಅಂದರೆ ವಿಶ್ವದ ಅತ್ಯಂತ ಶ್ರೀಮಂತ ಕ್ಷೇತ್ರ, ಪವಿತ್ರ ನೆಲ ತಿರುಮಲ ತಿರುಪತಿ. ಆಂಧ್ರದ ಹಿಂದೂಗಳ ಜಾಗೃತಿಯಿಂದ ಈ ಪವಿತ್ರ ನೆಲದ ಕ್ರಿಶ್ಚನೀಕರಣ ತಪ್ಪಿ ಹೋಗಿದೆ. ಇನ್ನು ಮುಂದೆ ಗೋವಿಂದನ ಸ್ಮರಣೆ ಮಾತ್ರ ಕೇಳಿ ಬರಲಿದೆ. ಏನಿದು ತಿರುಪತಿಯ ಈ ಹೊಸ ಕತೆ? ನೋಡೋಣ, ಬನ್ನಿ. ಮತಾಂತರದ ತವರಾಗಿ ಕುಪ್ರಸಿದ್ಧವಾಗುತ್ತಿರುವ ಆಂಧ್ರದಲ್ಲಿ ಹಿಂದೂಗಳ ದೃಢ ನಿರ್ಧಾರ ಕೊನೆಗೂ ತಿರುಪತಿಯ ಕ್ರಿಶ್ಚಿಯನೀಕರಣಕ್ಕೆ ಪೂರ್ಣ ವಿರಾಮ ಹಾಕಿದೆ. ಈವರೆಗಿನ ಹಿಂದೂ ವಿರೋಧಿ ನೀತಿಗಳನ್ನು ಕೈಬಿಡುವ ಬಗ್ಗೆ ಅಲ್ಲಿನ ಹೊಸ ಸರ್ಕಾರ ಬಹಿರಂಗವಾಗಿಯೇ ಘೋಷಿಸಿದೆ. ಇನ್ನು ಮುಂದೆ ತಿರುಪತಿಯಲ್ಲಿ ಗೋವಿಂದನ ಭಜನೆ ಮಾತ್ರ ಕೇಳಿಬರಲಿದೆ. ಹೌದು, ತಿರುಪತಿಯ ಕ್ರಿಶ್ಚನೀಕರಣದ ಆರೋಪಕ್ಕೆ ದಶಕಗಳ ಇತಿಹಾಸವಿದೆ. ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದ್ದು ಹೋದ ವರ್ಷ. ಹಿಂದೂ ಮತ ಪಡೆದ ಗೆದ್ದ ಸರ್ಕಾರ ಹಿಂದೂ ಸಮಾಜವನ್ನೇ ಒಡೆಯೋದಕ್ಕೆ ಯತ್ನಿಸಿದ ಬೆಳವಣಿಗೆ ಇದು. ಅದು ಆಗಸ್ಟ್ 2023. ಬಡವ, ರೈತ, ಶ್ರಮಿಕ, ಕಾರ್ಮಿಕ ಹೀಗೆ ಶೋಷಿತರ ಹೆಸರಲ್ಲಿ ಅಧಿಕಾರಕ್ಕೆ ಬಂದಿದ್ದ ಜಗನ್ಮೋಹನ್ ರೆಡ್ಡಿ ಸರ್ಕಾರ ತಿರುಮಲ ತಿರುಪತಿ ದೇವಸ್ಥಾನದ ಟ್ರಸ್ಟ್ನ ಅಧ್ಯಕ್ಷರಾಗಿ ಶಾಸಕ ಕರುಣಾಕರ ರೆಡ್ಡಿ ಭೂಮನ ಅವರನ್ನು ನೇಮಿಸಿತ್ತು. ಈ ನೇಮಕ ದೇಶ ವಿದೇಶಗಳಲ್ಲಿ ಸುದ್ದಿಯಾಗಲು ಒಂದು ಕಾರಣ ಇದೆ. ಈ ಹೆಸರಿನಲ್ಲಿ ಏನಿದೆ ಅನ್ನುವುದು ನಿಮಗೆ ಆಶ್ಚರ್ಯ ಆಗಬಹುದು. ಹೆಸರು ಕರುಣಾಕರ ಎಂದಿದ್ದರೂ ಜಾತಿಯಲ್ಲಿ ರೆಡ್ಡಿಯಾದರೂ ಕರುಣಾಕರ ರೆಡ್ಡಿ ಭೂಮನ ಕ್ರೈಸ್ತ ಮತಾವಲಂಬಿ. ಅವರ ಇಡೀ ಕುಟುಂಬ ಯೇಸುಕ್ರಿಸ್ತನ ಆರಾಧಕರಾಗಿದ್ದರು. ತಿರುಮಲ ತಿರುಪತಿಗಳನ್ನು ಕ್ರಿಶ್ಚಿಯನೀಕರಣಗೊಳಿಸುವ ಸಂಚಿನ ಭಾಗವಾಗಿ ಈ ನೇಮಕಾತಿ ನಡೆದಿದೆ ಎಂದು ಭಕ್ತರು ಅದೆಷ್ಟೇ ಆಕ್ರೋಶ ವ್ಯಕ್ತಪಡಿಸಿದರೂ ಜಗನ್ ಬದಲಾಗಲಿಲ್ಲ. ಕೇವಲ ಕರುಣಾಕರ ರೆಡ್ಡಿ ನೇಮಕ ಮಾತ್ರ ಅಲ್ಲ, ಜಗನ್ ಸರ್ಕಾರ ವ್ಯವಸ್ಥಿತವಾಗಿ ತಿರುಮಲ ತಿರುಪತಿ ಕ್ರಿಶ್ಚಿಯನೀಕರಣಕ್ಕೆ ನೀಲಿ ನಕ್ಷೆಯೊಂದನ್ನು ತಯಾರಿಸಿತ್ತು ಎನ್ನುವುದು ಭಕ್ತರ ಆರೋಪ. ದೇಗುಲದ ಅಧಿಕೃತ ವೆಬ್ಸೈಟ್ನ ಮೂಲಕ ಯೇಸು ಭಕ್ತಿ ಗೀತೆಗೆ ಸಂಪರ್ಕ. ಸಾಮಾಜಿಕ ಮಾಧ್ಯಮದಲ್ಲಿ ತಿರುಪತಿ ಅರ್ಚಕರ ಸಂಪತ್ತಿನ ಬಗ್ಗೆ ಕಪೋಲ ಕಲ್ಪಿತ ಲೇಖನಗಳು. ದೇಗುಲದ ಹೆಸರಿನಲ್ಲಿ ಹಿಂದೂ ಧರ್ಮ ಒಡೆಯುವ ಪ್ರಯತ್ನ. ದೇಗುಲಕ್ಕೆ ಹಿಂದೂಯೇತರ ನೌಕರರ ನೇಮಕ. ಭ್ರಷ್ಟ ವ್ಯಕ್ತಿಗಳಿಗೆ ಟಿಟಿಡಿ ಬೋರ್ಡ್ನಲ್ಲಿ ಅವಕಾಶ. ತಿರುಪತಿ ಲಡ್ಡು ಗುಣಮಟ್ಟ ಕಡಿಮೆಗೊಳಿಸಿ ಹಿಂದೂಗಳ ಭಾವನೆಗೆ ಧಕ್ಕೆ. ಹೀಗೆ ನಾನಾ ರೀತಿಯ ಆರೋಪಗಳು ಎದುರಾದವು. ಯಾವುದರ ಬಗ್ಗೆಯೂ ಸರ್ಕಾರ ಸ್ಪಂದಿಸದಿದ್ದಾಗ ಸರ್ಕಾರದ ಬಗ್ಗೆ ಹಿಂದೂ ಸಮಾಜದಲ್ಲಿ ಆಕ್ರೋಶ ಭುಗಿಲೆದ್ದಿತ್ತು. ಇಲ್ಲಿ ನಾವು ಗಮನಿಸಲೇಬೇಕಾದ ಇನ್ನೊಂದು ಅಂಶ ಅಂದರೆ ಜಗನ್ ತಂದೆ ವೈಎಸ್ ರಾಜಶೇಖರ ರೆಡ್ಡಿ ಅವರು ಅವಿಭಜಿತ ಆಂಧ್ರಪ್ರದೇಶದ ಮುಖ್ಯಮಂತ್ರಿಯಾಗಿದ್ದಾಗ ಕೂಡ ಇದೇ ಥರದ ಆರೋಪಗಳ ಸುಂಟ್ರಗಾಳಿಯೇ ಎದ್ದಿತ್ತು. ತಿರುಪತಿಯಲ್ಲಿ ಚರ್ಚೊಂದಕ್ಕೆ ನಿರ್ಮಿಸೋದಕ್ಕೆ ಅವಕಾಶ ನೀಡಲಾಗ್ತಿದೆ ಅನ್ನೋ ಆರೋಪ ದೇಶ ವಿದೇಶಗಳಲ್ಲಿ ಸುದ್ದಿ ಮಾಡಿತ್ತು. ಅಮೆರಿಕಾದಲ್ಲಿರುವ ಹಿಂದೂ ಸಂಘಟನೆಗಳು ಕೂಡ ಈ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಧ್ವನಿ ಎತ್ತದನ್ನು ನಾವಿಲ್ಲಿ ಸ್ಮರಿಸಬಹುದು. ಅಪ್ಪ ಮಗ ಇಬ್ಬರೂ ಇಂದಿಗೂ ಹಿಂದೂ ಸಂಘಟನೆಗಳ ಭಾವನೆಗೆ ಸ್ಪಂದಿಸೋದಕ್ಕೆ ಯತ್ನಿಸಲೇ ಇಲ್ಲ. ಅದಕ್ಕೆ ಹಿಂದೂಗಳು ಸ್ಪಷ್ಟ ಉತ್ತರ ಕೊಟ್ಟಿದ್ದು ಈ ಬಾರಿಯ ಚುನಾವಣೆಯಲ್ಲಿ ಮತಯಂತ್ರಗಳ ಮೂಲಕ. ಮೊನ್ನೆ ನಡೆದ ಆಂಧ್ರಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ ಜಗನ್ಮೋಹನ್ ರವರ ವೈಎಸ್ಆರ್ ಪಕ್ಷ ಹಾಗೂ ಕಾಂಗ್ರೆಸ್ ಹೀನಾಯ ಸೋಲನ್ನುಪ್ಪಿದೆ. ಈ ಸೋಲಿಗೆ ಬಹುಮುಖ್ಯ ಕಾರಣ ಹಿಂದೂಗಳ ಎಚ್ಚರಿಕೆಯ ಮತದಾನ. ಚುನಾವಣೆಗೆ ಮುನ್ನ ಬಿಜೆಪಿ, ತೆಲುಗುದೇಶಂ ಹಾಗೂ ಜನಸೇನಾ ಪಕ್ಷಗಳ ನಾಯಕರು, ಕಾರ್ಯಕರ್ತರು ತಿರುಪತಿ ದೇಗುಲದ ಕ್ರಿಶ್ಚಿಯನೀಕರಣದ ಬಗ್ಗೆ ದೊಡ್ಡ ಮಟ್ಟದಲ್ಲೇ ಧ್ವನಿ ಎತ್ತಿದ್ರು. ಮತ್ತೆ ಅಧಿಕಾರಕ್ಕೇರಿದರೆ ಇದನ್ನು ನಿಂದಿಸುವ ಸ್ಪಷ್ಟ ಭರವಸೆ ನೀಡಿದ್ರು. ಆದರೆ ಬಿಟ್ಟಿ ಭಾಗ್ಯಗಳ ಎದುರು ಹಿಂದೂಗಳ ಧ್ವನಿಗೆ ಬೆಂಬಲ ಸಿಗುವುದಿಲ್ಲವೇನೋ ಎಂಬ ಆತಂಕ ಎದುರಾಗಿತ್ತು. ಆದರೆ ಜಾಗರೂಕ ಹಿಂದೂ ಸಮಾಜ ಒಗ್ಗಟ್ಟಾಗಿ ಜಗನ್ ಹಾಗೂ ಕಾಂಗ್ರೆಸ್ಗೆ ಸರಿಯಾದ ಪಾಠ ಕಲಿಸಿದೆ. ಆಂಧ್ರದ ನೂತನ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅಧಿಕಾರ ಸ್ವೀಕರಿಸಿದ ಕೂಡಲೇ ತಿರುಪತಿಗೆ ಭೇಟಿ ನೀಡಿ ಅಲ್ಲಿ ಇನ್ನು ಮುಂದೆ ಗೋವಿಂದ ಗೋವಿಂದ ಎನ್ನುವ ಮಂತ್ರವಲ್ಲದೆ ಬೇರೇನೂ ಕೇಳಿಸಬಾರದು ಎಂದು ಆದೇಶವನ್ನ ನೀಡಿದ್ದಾರೆ.
ನಾಯ್ಡು ತಮ್ಮ ತಿರುಪತಿ ಭೇಟಿ ವೇಳೆ ಅಲ್ಲಿನ ಅಧಿಕಾರಿಗಳ ಮೇಲೆ ವ್ಯಕ್ತಪಡಿಸಿದ ಆಕ್ರೋಶ, ಅಲ್ಲಿ ನೆರೆದಿದ್ದ ಭಕ್ತರಿಂದ ಕೇಳಿಬಂದ ದೂರುಗಳ ಮಹಾಪೂರ, ತಿರುಪತಿಯ ಆಡಳಿತ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗಳು ಬರಲಿವೆ ಎಂಬುದರ ಸಂಕೇತವಾಗಿದೆ. ವಿಶ್ವವಿಖ್ಯಾತ ತಿರುಪತಿ ಲಡ್ಡುಗಳ ಗುಣಮಟ್ಟ ಮರುಸ್ಥಾಪನೆ, ಲಡ್ಡುಗಳನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುವ ಜಾಲದ ಸಂಪೂರ್ಣ ನಿರ್ನಾಮ, ಇವೆಲ್ಲ ಇನ್ನು ಮುಂದೆ ಸಾಧ್ಯವಾಗಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ತಿರುಪತಿಯನ್ನ ಮತ್ತೆ ಹಿಂದೂಗಳ ಶ್ರೇಷ್ಠ ಶ್ರದ್ಧಾ ಕೇಂದ್ರವಾಗಿ ಪುನರುತ್ಥಾನ ಮಾಡುವ ನಿಟ್ಟಿನಲ್ಲಿ ಒಂದು ಹೊಸ ಹೆಜ್ಜೆಯನ್ನು ಇಡಲಾಗಿದೆ. ನೂತನ CM ಚಂದ್ರಬಾಬು ನಾಯ್ಡು ಅವರು ತಮ್ಮ ಈ ನಿರ್ಧಾರವನ್ನು ದೇಗುಲದಲ್ಲೇ ಪ್ರಕಟಿಸಿದ್ದಾರೆ. ಇನ್ನು ಮುಂದಿನ 5 ವರ್ಷ ತಿರುಪತಿಯ ಕ್ರಿಶ್ಚನೀಕರಣಕ್ಕೆ ಬ್ರೇಕ್ ಬೀಳಲಿದೆ ಅನ್ನೋದೇ ಸಮಾಧಾನದ ಸಂಗತಿ. ನಮಸ್ಕಾರ.